ಎಲ್ಲಾ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಎಸ್ ಬಿ ಹುರ್ತಿಯ ಮತ್ತೊಂದು ವಿಶೇಷ ವಿಡಿಯೋ ನೋಡಲು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಇವತ್ತಿನ ವಿಡಿಯೋದಲ್ಲಿ ಗ್ರಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ತುಂಬಾ ಜನರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಖುದ್ದು ಇಂಧನ ಇಲಾಖೆ 26 ಪ್ರಶ್ನೆಗಳಿಗೆ ಇಲ್ಲಿ ಸ್ಪಷ್ಟವಾದಂತ ಉತ್ತರ ನೀಡಿದೆ. ಹಾಗಾದರೆ ಆ 26 ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ನೀಡಿದೆ ಅಂತ ನೀವು ಇಲ್ಲಿ ನೋಡ್ತಾ ಹೋಗ್ಬಹುದು. ನಾನು ಸ್ಕ್ರೀನ್ ಅನ್ನ ಇಲ್ಲಿ ಚೇಂಜ್ ಮಾಡ್ತಾ ಹೋಗ್ತೇನೆ. ಒಂದನೇ ಪ್ರಶ್ನೆ ನೋಡಬಹುದು, ನಾನು ಈ ಯೋಜನೆಗೆ ಅರ್ಹನೇ? ಕರ್ನಾಟಕ ರಾಜ್ಯದ ಎಲ್ಲಾ ಗ್ರಹ ಬಳಕೆ ಗ್ರಾಹಕರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಪ್ರಶ್ನೆ ಆಗಿರುತ್ತೆ, ಇದು ಉತ್ತರವಾಗಿರುತ್ತೆ. ಸೊ ನಾ ಚೇಂಜ್ ಮಾಡ್ತಾ ಹೋಗ್ತೇನೆ, ನೀವು ನೋಡ್ತಾ ಹೋಗಿ. ಇದು ಒಂದನೇ ಪ್ರಶ್ನೆ, ಇದು ಎರಡನೇ ಪ್ರಶ್ನೆ, ಇದು ಮೂರನೇ ಪ್ರಶ್ನೆ, ಇದು ನಾಲ್ಕನೇ ಪ್ರಶ್ನೆ, ಇದು ಐದನೇ ಪ್ರಶ್ನೆ, ಇದು ಆರನೇ ಪ್ರಶ್ನೆ, ಇದು ಏಳನೇ ಪ್ರಶ್ನೆ, ಇದು ಎಂಟನೇ ಪ್ರಶ್ನೆ, ಇದು ಒಂಬತ್ತನೇ ಪ್ರಶ್ನೆ, ಇದು ಹತ್ತನೇ ಪ್ರಶ್ನೆ, ಇದು ಹನ್ನೊಂದನೇ ಪ್ರಶ್ನೆ, ಇದು ಹನ್ನೆರಡನೇ ಪ್ರಶ್ನೆ, ಇದು ಹದಿಮೂರನೇ ಪ್ರಶ್ನೆ, ಇದು ಹದಿನಾಲ್ಕನೇ ಪ್ರಶ್ನೆ, ಇದು ಹದಿನೈದನೇ ಪ್ರಶ್ನೆ, ಇದು ಹದಿನಾರನೇ ಪ್ರಶ್ನೆ, ಇದು ಹದಿನೇಳನೇ ಪ್ರಶ್ನೆ, ಇದು ಹದಿನೆಂಟನೇ ಪ್ರಶ್ನೆ, ಇದು ಹತ್ತೊಂಬತ್ತನೇ ಪ್ರಶ್ನೆ, ಇದು ಇಪ್ಪತ್ತನೇ ಪ್ರಶ್ನೆ, ಇದು ಇಪ್ಪತ್ತೊಂದನೇ ಪ್ರಶ್ನೆ, ಇದು ಇಪ್ಪತ್ತೆರಡನೇ ಪ್ರಶ್ನೆ, ಇದು ಇಪ್ಪತ್ತ್ಮೂರನೇ ಪ್ರಶ್ನೆ, ಇದು ಇಪ್ಪತ್ನಾಲ್ಕನೇ ಪ್ರಶ್ನೆ, ಇದು ಇಪ್ಪತ್ತೈದನೇ ಪ್ರಶ್ನೆ, ಇದು ಇಪ್ಪತ್ತಾರನೇ ಪ್ರಶ್ನೆ. ನೋಡಿ ಸ್ನೇಹಿತರೆ, 26 ಪ್ರಶ್ನೆಗಳಿಗೆ ಇಲ್ಲಿ ಇಂಧನ ಇಲಾಖೆಯಿಂದನೇ ಉತ್ತರ ಸಿಕ್ಕಿದೆ. ನೀವು ಈ ಎಲ್ಲ 26 ಪ್ರಶ್ನೆಗಳಿಗೆ ನೋಡಿ, ಇದರ ಉತ್ತರಗಳನ್ನ ಕೂಡ ನೋಡಿ, ಈ ಒಂದು ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಬಹುದು. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರ ಜೊತೆಗೆ ಜಾಸ್ತಿ ಶೇರ್ ಮಾಡಿ, ಎಲ್ರಿಗೂ ಈ ಒಂದು ಮಾಹಿತಿ ಅರ್ಥವಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು.